ಬಾರಿ ಸಾಚ, ಬಾರಿ ಕ್ಲೀನು, ಸಂತೋಷವಾಗಿದ್ದಾರೆ ಜನ, ಆನಂದವಾಗಿದ್ದಾರೆ ಮಂತ್ರಿಗಳು. ವಿಡಿಯೋ ಸ್ಟೇ ತಗೊಂಬಂದು ಮಂತ್ರಿ ಆಗಿ ಕೂತಿದಾರಲ್ಲ ಸಂತೋಷ್, ಆ ವಿಡಿಯೋ ನೀವು ನೋಡಿದ್ದೀರಾ? ಯಾರೇ ಪುಣ್ಯಾತ್ಮರು? ಏ ಪಂಚೆ, ಸಂತೋಷವಾಗಿದ್ದಾರೆ, ಸಂತೋಷವಾಗಿದ್ದೀರಾ? ಆ ವಿಡಿಯೋ ನೋಡಿ ಸಂತೋಷವಾಗಿದ್ದೀರೋ ಅಥವಾ ವಿಡಿಯೋ ಸ್ಟೇ ಸಿಕ್ಕಿದ್ದೇನು ಸಂತೋಷವಾಗಿದೆಯೋ? ಇದೇ ಏನ್ರಿ ಬಿಜೆಪಿ ಸಂಸ್ಕೃತಿ? ದೇಸಾಯಿ ಕಿತ್ತೂರು ಮನೆ ಎದುರಿಗೆ ಹೋದ್ರು ಅಂದ್ರೆ ಕಿತ್ತೂರು ರಾಜೀನಾಮೆ ತಗೋತು. ಎಂ ವಿ ರಾಮರಾಯರು ಒಂದು ಗೋಲಿ ಬಾರಿಗೆ ರಾಜೀನಾಮೆ ಕೊಟ್ರು. ಇವತ್ತು ಸಂತೋಷ್ ಅವರೇ, ಇವತ್ತು ದೇವೇಗೌಡರ ನೇತೃತ್ವದ ಪಕ್ಷ ಇದು. ಮೋದಿಯಿಂದ ಹಿಡಿದು ಪ್ರತಿಯೊಬ್ಬರು ಗೌರವದಿಂದ ಅವರನ್ನು ಕಾಣ್ತಾರೆ. ನಿಮ್ಮ ರಾಷ್ಟ್ರಪತಿ ಕ್ಯಾಂಡಿಡೇಟ್ ದೇವೇಗೌಡ ರಾಷ್ಟ್ರವಾದಕ್ಕೆ ಮನೆಗೆ ಬಂದಿದ್ರು. ನಾವು ಅದು ನಮ್ಮ ದೊಡ್ಡಸ್ಗೆ ಅಂತ ಹೇಳಲ್ಲ, ನಮ್ಮ ಸಂಸ್ಕೃತಿ ಅದು. ನೀವೆಂಥವ್ರಿದ್ರು ಕೂಡ ನಿಮ್ಮ ಬಗ್ಗೆ ನಾವು ಕೀಳಾಗಿ ಮಾತಾಡಕ್ಕೆ ಹೋಗ್ಲಿಲ್ಲ. ಕಾರಣ, ಕೀಳಾಗಿ ಮಾತಾಡುವಂಥದ್ದು ನಮ್ಮ ಸಂಸ್ಕೃತಿ ಅಲ್ಲ. ಒಬ್ಬ ಮುಖ್ಯಮಂತ್ರಿ ಆಗಿದ್ದಂಥವನು ಬಡವ್ರ ಕಷ್ಟ ನೋಡಿ ಕಣ್ಣೀರು ಹಾಕಿದರೆ, ಕಣ್ಣೀರು ಹಾಕ್ತಾರೆ ಅಂತ ನೀವು ಹೇಳ್ತಾರಲ್ಲ, ನಿಮಗೆ ಶೋಭೆ ಏನ್ರಿ ಈ ವಾಕ್ಯಗಳು? ಆ ಕಟ್ಟಕರಿಗೆ ಏನು ಗೊತ್ತು? ನೀವು ದಂಗೆ ಮಾಡಿಸ್ತಕ್ಕಂಥ, ಇವತ್ತು ರಾಜ್ಯದಲ್ಲಿ ಎಷ್ಟು ಜನ ಸತ್ತಿದ್ದಾರೆ, ಒಂದ್ ದಿವಸ ಆದ್ರೂ ನೀವು ಕಣ್ಣೀರು ಹಾಕಿದ್ರೇನ್ರಿ? ಸಂತೋಷ್ ಅವರೇ, ಕಾಲಾಯ ತಸ್ಮಯ ನಮ. ನಿಮ್ಮನ್ನು ಜನ ಕೇಳ್ತಾ ಇದಾರೆ, ನಮ್ಮನ್ನು ಜನ ಕೇಳ್ತಾ ಇದಾರೆ. ಇವತ್ತು ಪಟ್ಟಿ ಬಿಡುಗಡೆ ಮಾಡಿದ್ದೇವೆ, ಅಶ್ವಯಾಗ ಕುದುರೆ ಬಿಟ್ಟಿದ್ದೇವೆ. ಬನ್ನಿ ಮೈದಾನಕ್ಕೆ, ನೋಡೋಣ ಮೈದಾನ ಘೋಡಾ ಹೈ ಮೈದಾನ ಹೈ. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.